ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಮ್ಮ ಮತ್ತಣ್ಣ ಶಾಸನರು ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು ಮಾದಿ ದಂಡವರು ಮಾದಿ ಮಿಶ್ರ ಚೌಡ ಸಮಿತಿ ಬಿಜಾಪುರ ಜಿಲ್ಲೆ ಮಾದಿ ದಂಡವರು ಮಾದಿ ಮಿಶ್ರ ಚೌಡ ಸಮಿತಿ ಮಾಪಣ್ಣ ಹದಿನೂರು ಬಣ ಇದೊಂದು ರಾಜಕೀಯ ಪ್ರಬಲ ಮಾದಿಗ ಸಂಘಟನೆ, ರಾಜಕೀಯೇತರ ಮಾದಿಗೀಯ ಪ್ರಬಲ ಮಾದಿಗ ಸಂಘಟನೆ. ಕಳೆದ 25-30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾದಿಗೆ ಜನಾಂಗ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಈ ಸಂಘಟನೆ ಹುಟ್ಟಾಕಿದಂಥ ಮತ್ತು ಹುಟ್ಟು ಹೋರಾಟಗಾರರಾದಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾಪಣ್ಣ ಹದಿನೂರು ಸಾಹೇಬರು ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಈ ರಾಜ್ಯದ ಈ ದೇಶದ ಮಾದಿಗ ಜನಾಂಗಕ್ಕಾಗಿ ಅಗಲಿರುಳು ದುಡಿದಂಥ ನಮ್ಮ ನೆಚ್ಚಿನ ನಾಯಕರನ್ನು ಮತ್ತೊಮ್ಮೆ ವಿನಯಿಸಿಕೊಳ್ಳುತ್ತಾ ಅಧ್ಯಕ್ಷರು ನೆನೆಸುತ್ತಾ ಈ ಬರುವ 16/2/2024 ಶುಕ್ರವಾರ ಬಿಜಾಪುರ ಮಹಾನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ಉತ್ತರ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಅಲಿಗೆ ಮೇಳದೊಂದಿಗೆ ನಮ್ಮ ಮಾದಿಗ ಸಮಾಜದ ಮತ್ತು ಮಾದಿಗ ದಂಡೋರದ ಜಿಲ್ಲೆಯ ಎಲ್ಲ ಕುಲ ಬಾಂಧವರು ಮತ್ತು ಮಾದಿಗ ಸಮಾಜದ ಹಲವಾರು ಸಂಘಟನೆ ಮುಖಾಂತರ ಕೂಡಿಕೊಂಡು ಇವತ್ತು ಒಂದು 16ನೇ ತಾರೀಕಿಗೆ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಇವತ್ತೊಂದು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಇದರ ನೇತೃತ್ವವನ್ನು ಮತ್ತು ಈ ರ್ಯಾಲಿಯ ಮುಖಂಡತ್ವವನ್ನು ನಮ್ಮ ರಾಜ್ಯಾಧ್ಯಕ್ಷರು ಭಾಗವಹಿಸುತ್ತಾರೆ ಎಂದು ಈ ಮೂಲಕ ತಿಳಿಸುತ್ತಾ ಕುಲಬಾಂಧವರೇ, ಈ ಮಾದಿಗ ಸಮಾಜ ಇತಿಹಾಸ ಪೂರ್ವಕ್ಕಿಂತಲೂ ಮೊದಲು ಬಂದಿದ್ದು ತಮಗೆಲ್ಲ ತಿಳಿದ ವಿಷಯ. ಆದ ಕಾರಣ ಈ ಹೋರಾಟ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದರೂ ಕೂಡ ಒಳಮೀಸಲಾತಿಯಲ್ಲಿ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯವಾಗಿದೆ. ಆದ ಕಾರಣ 1993 ಇಲ್ಲಿವರೆಗೂ ಹಲವಾರು ಇವತ್ತು ಅರಬೆತ್ತಲೆ ಮರಣ ಆಗಿರ್ಬೋದು, ಇವತ್ತು ರಸ್ತೆ ರೂಕ ಚಳವಳಿ ಆಗಿರ್ಬೋದು, ಇವತ್ತು ತಮಟೆ ಚಳವಳಿ ಆಗಿರ್ಬೋದು, ಇನ್ನೂ ಹಲವಾರು ಮುಖಂಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡ್ರೆ ಬಂದರೂ ಸಹ ನಮ್ಮ ರಾಜ್ಯದಲ್ಲಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯವಾಗಿದೆ ಎಂದು ಈ ವೇದಿಕೆ ಮುಖಾಂತರ ನಾನು ಹೇಳಬೇಕಾಗ್ತದೆ. ತಾರೀಕೊಂದು ಜಿಲ್ಲೆಯ ಎಲ್ಲ ಸಮುದಾಯ ನಮ್ಮ ಸಮುದಾಯ ಮುಖಂಡರು ಮತ್ತು ರಾಜಕೀಯೇತರ ಸಂಘಟನೆ ಮುಖಂಡರು ಭಾಗವಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಅಲಿಗೆ ಮೇಳದೊಂದಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡೋ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಈ ವೇದಿಕೆ ಮುಖಾಂತರ ಹೇಳಿಕೊಳ್ತಾ ನನ್ನ ಎರಡು ಮತ್ತೆ ಮುಗಿಸ್ತೇನೆ. ಜೈ ಹಿಂದ್. ಹೆಸರು ಮುತ್ತಣ್ಣ, ಶಾಸನ ವಕೀಲರು ಹಾಗೂ ಜಿಲ್ಲಾಧ್ಯಕ್ಷರು ಮಾದಿ ದಂಡೋರ ಮಾದಿ ಮಿಶ್ರ ಚೌಡ ಸಮಿತಿ ಬಿಜಾಪುರ ಜಿಲ್ಲೆ. ಹೋರಾಟ ಸಮಿತಿ ಬಿಜಾಪುರ ಜಿಲ್ಲಾ ಸಮಿತಿ ವತಿಯಿಂದ ಈ ಫೆಬ್ರವರಿ 16ನೇ ತಾರೀಕು ಬಿಜಾಪುರ ನಗರದಲ್ಲಿ ಏನು ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹ ಮಾಡಿ ರಾಜ್ಯ ಸರ್ಕಾರ ಸರ್ವಪಕ್ಷ ನಿಯೋಗವನ್ನು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಏನು ಶೋಷಿತರಲ್ಲೇ ಶೋಷಣೆಗೊಳಪಟ್ಟಂತ ಈ ಮಾದಿಗ ಜನಾಂಗಕ್ಕೆ ನ್ಯಾಯವನ್ನು ತಲುಪಿಸುವ ನಿಟ್ಟಿನಲ್ಲಿ ಏನು ಮಾದಿಗ ದಂಡೋರ ಸಮಿತಿ ಕರೆನಿಡ್ತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಹಲಗೆ ಮೇಳ ಕಾರ್ಯಕ್ರಮವನ್ನು ಬಿಜಾಪುರ ಜಿಲ್ಲೆಯ ಮಾದಿಗ ಕುಲಬಾಂಧವರು, ಪ್ರಗತಿಪರ ಹಿತಚಿಂತಕರು, ಸಾಮಾಜಿಕ ನ್ಯಾಯದ ಪ್ರತಿಪಾದಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ನಾಗರಿಕರು ಈ ಒಂದು ರಾಜಕೀಯೇತರ ಒಂದು ನಾನ್ ಪೊಲಿಟಿಕಲ್ ಹೋರಾಟ, ಒಂದು ಜನಾಂಗಕ್ಕಾದ ಅನ್ಯಾಯದ ವಿರುದ್ಧ ಒಂದು ನ್ಯಾಯ ದೊರಕಿಸಿಕೊಡುವಂತ ನಿಟ್ಟಿನಲ್ಲಿ ನಡೆತಕ್ಕಂಥ ಹೋರಾಟದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಹೆಸರು ಸರ್? ಪ್ರಭಾಕರ್ ಎಂ ಹದಿನೂರು, ರಾಜ್ಯ ಕಾರ್ಯಾಧ್ಯಕ್ಷರು ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ 16 ಬಣ.